ಮುಂಜಾನೆ ವರಾಹ ದ್ವಾದಶಿಯ ದಿನದಂದು ನಿಮ್ಮೆಲ್ಲರಿಗೂ ಮುಂಜಾನೆಯ ಪ್ರಸ್ತುತಪಡಿಸುತ್ತಿರುವ ಭಗವದ್ಗೀತೆಗೆ ಎಲ್ಲರಿಗೂ ಸ್ವಾಗತ. ಶೇಷಾದ್ರಿ ಬ್ರಹ್ಮ ಇಸ್ಕಾನ್ ಇಂದ ಎಲ್ಲರಿಗೂ ಸ್ವಾಗತ. ಭಗವಂತನ ದರ್ಶನ ಮಾಡ್ತಾ ಈಗ ಮಂಗಳಾಚರಣೆಯೊಂದಿಗೆ ಶುರು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೇ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಶ್ರೀಮತಿ ಜಯಕಥಾಕ ಸ್ವಾಮಿನಿತೆ. ನಮೋ ಆಚಾರ್ಯ ಪದಾನಿ ತಾಯಿ ಕೃಪಪ್ರದಾಯಿನಿ ಗೌರಖಾತಾ ದಾಮದಾಯ. ಇಂದಿನ ಒಂದು ಶ್ಲೋಕ ಭಗವದ್ಗೀತೆ ಎರಡನೇ ಅಧ್ಯಾಯದ ಎರಡನೇ ಶ್ಲೋಕ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಂ ಇದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟುಮ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಅನುವಾದ: ದೇವೋತ್ತಮ ಪರಪುರುಷನು ಹೀಗೆ ಹೇಳಿದನು. ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಇಲ್ಲಿ ನಾವು ಅರ್ಜುನ ಹೇಗೆ ಹಿಂದಿನ ಒಂದು ಅಧ್ಯಾಯದಲ್ಲಿ ಹಲವಾರು ಕಾರಣಗಳನ್ನ ಕೊಡ್ತಾನೆ ಯುದ್ಧ ಮಾಡೋದಿಲ್ಲ ಅಂತ ಅವನು ಗೋಳಾಡ್ತಾ ಇದ್ದಾನೆ, ಅದನ್ನ ಇಲ್ಲಿ ನೋಡಿದ್ವಿ ನಾವು. ಮತ್ತೆ ಇಲ್ಲಿ ಕೃಷ್ಣ ಮೊದಲನೇ ಸರಿ, ಅಂದ್ರೆ ಇಲ್ಲಿ ಮೊಟ್ಟ ಮೊದಲು ಕೃಷ್ಣ ಅರ್ಜುನನಿಗೆ ಹೇಳೋದಿಕ್ಕೆ ಅಂದ್ರೆ ಮಾತನಾಡೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಂದ್ರೆ ಅದು ಯಾವ ತರ ಶುರು ಮಾಡ್ತಾ ಇದ್ದಾನೆ? ಅವನನ್ನ ಹೀನಾಮಾನವಾಗಿ ಬೈತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವನು ಒಂದು ತೋರಿಸ್ತಾ ಇರುವಂತ ಒಂದು ಲಕ್ಷಣಗಳಿಗೆ ಅದು ಅವನಿಗೆ ಸರಿ ಹೊಂದುತ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ತೋರಿಸ್ತಾನೆ. ಈ ಒಂದು ಶ್ಲೋಕದಲ್ಲಿ ನಮಗೆ ಅರ್ಜುನನ ಲಕ್ಷಣಗಳು ಅಂದ್ರೆ ಅವನು ಪಡೆದಂತ ಲಕ್ಷಣಗಳು ಇದು ಹೇಗೆ ಅಂದ್ರೆ ಇಂಥ ಕಲ್ಮಶಗಳನ್ನೆಲ್ಲ ಕೂಡಿಕೊಂಡಿದೆ, ಅವನ ನಡತೆಗೆ ಇದು ಸರಿ ಅಲ್ಲ ಅಂತ ಹೇಳಿ ಇಲ್ಲಿ ನಮ್ಗೆ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದೆ. ಮತ್ತೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಕೆಲವೊಂದು ಬಹಳ ಉತ್ತಮವಾದಂತ ಪದಗಳಿದೆ, ಅದನ್ನ ನಾವು ಗಮನಿಸೋಣ. ಇವಾಗ ಇಲ್ಲಿ ಭಗವಾನ್ ಅಂತ ಅಂದ್ರೆ ಕೃಷ್ಣ, ಯಾರು ಭಗವಾನ್ ಅಂತಂದ್ರೆ ಯಾರು? ಶ್ರೀಕೃಷ್ಣ. ಅಂದ್ರೆ ಇಲ್ಲಿ ನಾವು ಅರ್ಜುನ ಮಾತಾಡುವಾಗ ನೋಡಿದೀವಿ ಅರ್ಜುನ ಉವಾಚ, ಸಂಜಯ ಮಾತಾಡುವಾಗ ಸಂಜಯ ಉವಾಚ, ಧೃತರಾಷ್ಟ್ರ ಮಾತಾಡುವಾಗ ಧೃತರಾಷ್ಟ್ರ ಉವಾಚ. ಆದ್ರೆ ಇಲ್ಲಿ ಕೃಷ್ಣ ಮಾತಾಡುವಾಗ ಕೃಷ್ಣ ಉವಾಚ ಅಂತ ಹೇಳಲ್ಲ, ಭಗವಾನ್ ಉವಾಚ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೃಷ್ಣನಿಗೆ ಇಲ್ಲಿ ಭಗವಾನ್, ಕೃಷ್ಣನಿಗೆ ಮಾತ್ರ ಭಗವಾನ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಕೃಷ್ಣ ಕೃಷ್ಣ ಆರು ಲಕ್ಷಣಗಳನ್ನ ಅದೆಲ್ಲ ನಾವು ಭಗವದ್ಗೀತೆಯಲ್ಲಿ ನೋಡಿದೀವಿ, ಹೇಗೆ ಕೃಷ್ಣ ಸಂಪೂರ್ಣವಾಗಿ ಈ ಆರು ಲಕ್ಷಣಗಳನ್ನ ಹೊಂದಿದ್ದಾನೆ ಅಂತ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಯಾರು? ಪರಾಶರ ಮುನಿಗಳು. ಅಂದ್ರೆ ಪರಾಶರ ಮುನಿಗಳು ಕೇವಲ ನಮ್ಮಂತೆ ಸಾಮಾನ್ಯವಾದ ವ್ಯಕ್ತಿಗಳಲ್ಲ, ಅವರು ವ್ಯಾಸದೇವರ ಅಂದ್ರೆ ಈ ಮೂಲ ರಚನೆ ಇದ್ದಂತ ವ್ಯಾಸದೇವರ ತಂದೆ ಪರಾಶರ ಮುನಿಗಳು. ಅವರು ಕೊಟ್ಟಂತ ಈ ಒಂದು ಹೇಳಿಕೆ ಅಂದ್ರೆ ಈ ಲಕ್ಷಣಗಳು ಏನು ಭಗವಂತನಲ್ಲಿ ಸಂಪೂರ್ಣವಾಗಿದೆ, ಆದ್ದರಿಂದ ಅವನಿಗೆ ಭಗವಂತ ಅಥವಾ ಭಗವಾನ್ ಅಂತ ಕರಿತೀವಿ ಅಂತ ಇಲ್ಲಿ ನಮ್ಗೆ ಪರಾಶರ ಮುನಿಗಳು ತಿಳಿಸ್ತಾ ಇದ್ದಾರೆ. ಮತ್ತೆ ಶ್ರೀಲ ಪ್ರಭುಪಾದರು ಕೂಡ ಈ ಒಂದು ಭಾವಾರ್ಥದಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಹೇಗೆ ಕೃಷ್ಣ ಅಂತಂದ್ರೆ ಯಾರು? ಪರಮ ಸತ್ಯ. ಪರಮ ಸತ್ಯ ಇದು ಬಹಳ ಒಂದು ಮುಖ್ಯವಾದ ಒಂದು ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲಿ. ಇಲ್ಲಿ ಪರಮ ಸತ್ಯ ಅಂದ್ರೆ ಪರಮ ಸತ್ಯ ಅಂದ್ರೆ ಏನು? ಭಕ್ತರಾದವರು ಭಗವಂತನನ್ನ ಅರಿತುಕೊಳ್ಳುವಂತ ಒಂದು ಮೂರು ರೀತಿಯಲ್ಲಿ ಅಥವಾ ಮೂರು ಹಂತದಲ್ಲಿ ಇರ್ತಾರೆ. ಅದು ಯಾವುದು ಅಂತಂದ್ರೆ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್. ಶ್ರೀಲ ಪ್ರಭುಪಾದರು ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಇಲ್ಲಿ? ಬ್ರಹ್ಮನ್ ಅಂದ್ರೆ ಯಾವ ಹಂತದಲ್ಲಿ ಅಂದ್ರೆ ಒಂದು ಜ್ಯೋತಿ ಆಗಿರ್ಬೋದು, ಒಂದು ಶಕ್ತಿ ಆಗಿರ್ಬೋದು, ಅದು ಅದನ್ನ ಭಗವಂತ ಅಂತ ಬ್ರಹ್ಮನ್ ಅಂದ್ರೆ ಆ ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋದು. ಅಷ್ಟೇನಾ ಅಂದ್ರೆ ಕೃಷ್ಣ ಅಷ್ಟೇನಾ ಒಂದು ಶಕ್ತಿ, ಒಂದು ಮತ್ತೆ ಒಂದು ಜ್ಯೋತಿನಾ ಅಷ್ಟೇನಾ ಅದರ ಅರ್ಥ? ಇಲ್ಲ, ಅದು ಇನ್ನ
ಒಂದು ಹಂತದಲ್ಲಿದೆ. ಅಂದ್ರೆ ಯಾವುದು? ಪರಮಾತ್ಮನ ಹಂತದಲ್ಲಿ. ಪರಮಾತ್ಮನ ಹಂತ ಅಂತಂದ್ರೆ ಏನು? ಪ್ರತಿಯೊಂದು ಜೀವಿಯಲ್ಲೂ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ. ಪ್ರತಿಯೊಬ್ಬ ಹೃದಯದಲ್ಲಿದ್ದಾನೆ, ಹೌದು, ನಮ್ಗೆಲ್ಲ ಇದು ತಿಳಿದಿದೆ. ಆದ್ರೆ ಇದಷ್ಟೇನಾ ಪರಮಾತ್ಮ ಅಥವಾ ಭಗವಂತ? ಕೃಷ್ಣ ಅಂದ್ರೆ ಇಷ್ಟೇನಾ ಅಂತಂದ್ರೆ ಇಲ್ಲ, ಇದಕ್ಕೂ ಮೀರಿದ್ದು ಭಗವಂತ. ಅಂದ್ರೆ ಇನ್ನೂ ಒಂದು ಉತ್ತಮವಾದಂತ ಹಂತದಲ್ಲಿ ನಾವು ಭಗವಾನ್ ಅಂತ ಭಗವಂತನನ್ನ ಕರಿತೀವಿ. ಅಂದ್ರೆ ಇಲ್ಲಿ ದೇವೋತ್ತಮ ಪರಮ ಪುರುಷ ಭಗವಂತ ಅಂದ ಅವನಿಗೆ ಒಂದು ರೂಪ, ಅವನ ಲಕ್ಷಣಗಳು. ಇದರಿಂದ ನಮ್ಗೆ ಈ ಒಂದು ಹಂತ ಅಂದ್ರೆ ಭಗವಾನ್ ಅನ್ನೋ ಹಂತ ಏನಿದೆ ಅವರು ಅದು ಅರ್ಥಪೂರ್ಣವಾದದ್ದು ಮತ್ತೆ ಸಂಪೂರ್ಣವಾದದ್ದು ಅಂತ ಹೇಳಿ ಶ್ರೀಲ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಈ ಉದಾಹರಣೆ ಅಂದ್ರೆ ಇದನ್ನ ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ನಮ್ಗೆ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಇದರಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ಭಾವಾರ್ಥದಲ್ಲಿ ಓದಿ ತಿಳ್ಕೊಳ್ಬಹುದು. ಮತ್ತೊಂದು ಇನ್ನೊಂದು ಉದಾಹರಣೆ ಅಂತಂತಂದ್ರೆ, ಇಲ್ಲಿ ಒಂದು ವ್ಯಕ್ತಿ ಅಂದ್ರೆ ಯಾರೋ ಒಬ್ರು ಈ ಒಂದೇನೋ ಕರಿತಾ ಇರ್ತಾರೆ, ಅದನ್ನ ಅಂದ್ರೆ ಅಡಿಗೆ ಮನೆಯಲ್ಲಿ ಕರಿತಾ ಇರೋದನ್ನ ನೋಡಿ ಅದನ್ನ ವಾಸನೆಯನ್ನ ಗ್ರಹಿಸಿ ಅವರು ಓ ಇದು ಸಮೋಸ ಇರ್ಬೋದು ಅಂತ ಅವರಿಗೆ ಒಂದು ಊಹೆ. ಅಂದ್ರೆ ಅವ್ರಿಗಿನ್ನ ಅದರಲ್ಲಿ ಅಷ್ಟೊಂದು ಸ್ಥಿಮಿತ ಇಲ್ಲ, ಅಂದ್ರೆ ಇನ್ನ ಅದರಲ್ಲಿ ಅಂದ್ರೆ ಸಮೋಸ ಇರ್ಬೋದು, ಕರಿತಾ ಇರ್ಬೋದು ಅಂತ ಒಂದು ಊಹೆ. ಮತ್ತೆ ಎರಡನೆಯದು ಅಂದ್ರೆ ಅವರು ಹೋಗಿ ಅಲ್ಲಿ ನೋಡಿದಾಗ, ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಆಗ ಅವ್ರಿಗೆ ಒಂದ್ ಸ್ವಲ್ಪ ದೃಢವಾಗತ್ತೆ. ಅಂದ್ರೆ ಏನು ಇದೇ ಸಮೋಸ, ಓ ಸಮೋಸಾನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ದೃಢತೆ ಅವರಲ್ಲಿ ಬರುತ್ತೆ. ಮತ್ತೆ ಅಷ್ಟು ನಮ್ಗೆ ಬರೀ ವಾಸನೆ ಗ್ರಹಿಸಿದ್ರೆ ಅದು ಸಮೋಸ ಅಂತ ಗೊತ್ತಾಗತ್ತಾ, ಅಥವಾ ಬರೀ ನೋಡಿದ್ರೆ ನಮ್ಗೆ ಸಮೋಸ ಅಂತ ಗೊತ್ತಾಗತ್ತಾ? ಇಲ್ಲ, ಅದನ್ನ ನಾವು ತಿಂದಾಗ, ಅದನ್ನ ಅನುಭವಿಸಿದಾಗ, ಆ ರುಚಿಯನ್ನ ನಾವು ಕಂಡಾಗ ಆಗ ನಮ್ಗೆ ಅದು ಓ ಇದೇ ಸಮೋಸ ಅಂತ ಹೇಳಿ ನಮ್ಗೆ ಸಂಪೂರ್ಣವಾಗಿ ದೃಢವಾಗತ್ತೆ. ಈ ರೀತಿಯಲ್ಲಿ ನಾವು ಈ ಮೂರು ಹಂತಗಳನ್ನ ಅಂದ್ರೆ ಬ್ರಹ್ಮನ್ ಹಂತದಲ್ಲಿ ಬರೀ ನಾವು ನೋಡೋದ್ರಿಂದ ಅಥವಾ ಗ್ರಹಿಸೋದ್ರಿಂದ ನಮ್ಗೆ ಭಗವಂತ ಅಂತ ಗೊತ್ತಾಗಲ್ಲ, ಮತ್ತೆ ಎರಡನೇ ಹಂತದಲ್ಲಿ ಕೂಡ ನಾವು ಅದನ್ನ ನೋಡಿ ಓ ಇದೇ ಇರಬಹುದು, ಈ ತರಾನೇ ಇರುತ್ತೆ ಸಮೋಸ ಅಂತ ನಮ್ಗೆ ಸಂಪೂರ್ಣವಾಗಿ, ಅದು ಪರಮಾತ್ಮನ ಹಂತ. ಮತ್ತೆ ಭಗವಾನ್ ಹಂತ ಏನು? ನಾವು ಸಂಪೂರ್ಣವಾಗಿ ಅದನ್ನ ರುಚಿಸಿ ಮತ್ತೆ ಅದನ್ನ ನಾವು ಸಂತೋಷ ಪಟ್ಟಾಗ ಆಗ ನಮ್ಗದು ಭಗವಾನ್ ಹಂತದಲ್ಲಿ ಇದೆ, ಅದು ಉತ್ತಮವಾದಂತ ಹಂತ ಅಂತ ಇಲ್ಲಿ ನಮ್ಗೆ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೂಡ ಇಲ್ಲಿ ಕುತಸ್ತ್ವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಭಗವಂತನ ಇಲ್ಲಿ ಕುತಸ್ತ್ವ ಅಂತಂತಂದ್ರೆ, ಇಲ್ಲಿ ಎಲ್ಲಿಂದ ಅಂದ್ರೆ ಈ ಕಶ್ಮಲಗಳು ನಿನಗೆ ಎಲ್ಲಿಂದ ಬಂತು, ಇಂತಹ ಒಂದು ಕಲ್ಮಶಗಳು ಅಂದ್ರೆ ನೀನು ಹುಟ್ಟಿದ್ದು ಭರತ ವಂಶದಲ್ಲಿ ಮತ್ತು ಕೃತೆಯ ಮಗನಾಗಿ ನಿನಗೆ ಹೇಗೆ ಇಂತಹ ಒಂದು ಕಶ್ಮಲಗಳು ಕಲ್ಮಶಗಳು ನಿನ್ನಲ್ಲಿ ಬಂತು, ಮತ್ತ ಅದು ವಿಷಮೇ ಸಮುಪಸ್ಥಿತಂ ಅಂದ್ರೆ ಇಂಥ ಒಂದು ಗಳಿಗೆಯಲ್ಲಿ ಅಂದ್ರೆ ಈ ಒಂದು ಯುದ್ಧ ಮಾಡುವಂತ ಇನ್ನೇನು ಯುದ್ಧ ಮಾಡಬೇಕು ಅನ್ನೋ ಒಂದು ಸಮಯದಲ್ಲಿ ನಿನಗೆ ಇಂಥ ಒಂದು ಕಲ್ಮಶಗಳು ನಿನ್ನಲ್ಲಿ ಕೂಡಿದೆ, ಇದು ಇದು ನಿನಗೆ ಈ ನಡತೆ ನಿನಗೆ ಯೋಗ್ಯವಾದದ್ದಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮತ್ತೆ ಇನ್ನ ಒಂದು ಹೇಳ್ತಾ ಇದ್ದಾನೆ ಭಗವಂತ, ನೀನು ಅನಾರ್ಯನಾಗಿ ವರ್ತಿಸ್ತಾ ಇದೀಯ. ಯಾಕೆಂತಂದ್ರೆ ಆರ್ಯನಾಗಿ, ಆರ್ಯನ್ ಅಂತಂದ್ರೆ ಏನು, ಒಂದು ಜೀವನದ ಮೌಲ್ಯಗಳನ್ನೆಲ್ಲ ತಿಳಿದವನು. ಇಂಥ ಒಂದು ಇಷ್ಟು ದೊಡ್ಡ ವಂಶದಲ್ಲಿ ಬಂದಿದ್ಯಾ, ಕುಲದಲ್ಲಿ ಬಂದಿದ್ಯಾ, ಅಂಥ ಕುಲದಲ್ಲಿ ಬಂದ್ರು ನಿನ್ಗೆ ಈ ಒಂದು ಕಲ್ಮಶಗಳು ಹೇಗೆ ಇಂಥ ಒಂದು ಇದು ನಿನಗೆ ಸರಿ ಹೊಂದುತ್ತಾ ಇಲ್ಲ, ಇದೆಲ್ಲ ನಿನಗೆ ತಡೆ ಹಾಕ್ತಾ ಇದೆ. ಯಾವುದಕ್ಕೆ ತಡೆ ಹಾಕ್ತಾ ಇದೆ ಅಂದ್ರೆ, ಈ ಒಂದು ಜನ್ಮದಲ್ಲಿ ಕೂಡ ನಿನಗೆ ಒಂದು ಕೀರ್ತಿ ಅಥವಾ ಒಂದು ನೀನು ಪಡೆದಂತ ಒಂದು ಶೌರ್ಯಕ್ಕೆ ಇದು ನಿನಗೆ ಕೀರ್ತಿ ತರ್ತಾ ಇಲ್ಲ, ಮತ್ತೆ ನಿನಗೆ ಮುಂದಿನ ಜನ್ಮದಲ್ಲಿ ಕೂಡ ಇಂತ ಒಂದು ಉತ್ತಮವಾದಂತ ಗ್ರಹಗಳಿಗೆ ಏರೋದಿಕ್ಕೆ ಕೂಡ ಸಾಧ್ಯ ಆಗಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಅವನಿಗೆ ಅಕೀರ್ತಿಕರಂ ಅಂದ್ರೆ ನೀನು ಹೇಡಿಯಂತೆ ವರ್ತಿಸ್ತಾ ಇದೀಯಾ, ನಿನಗಿದು ಯೋಗ್ಯವಾದದ್ದಲ್ಲ, ಇದು ನಿನಗೆ ಮೋಕ್ಷಕ್ಕೆ ಕೂಡ ದಾರಿ ಸಿಗೋದಿಲ್ಲ, ಮತ್ತೆ ಕೀರ್ತಿ ಕೂಡ ತರಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಕೂಡ ಇಲ್ಲಿ ಇನ್ನಷ್ಟು ಹೆಚ್ಚು ಭಗವಂತ ಇಲ್ಲಿ ಅವ್ರಿಗೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಏನಂತ, ಕ್ಲೈವ್ಯಂ ಮಾ ಸ್ವಗಾಮಃ ಪಾರ್ಥನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಿಕ್ತೋತಿಷ್ಟ ಪರಂತಪ. ಪ್ರತಿಯ ಮಗನಾದ ಪಾರ್ಥನೆ
ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವನೆ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ಅಂದ್ರೆ ಇಲ್ಲಿ ಕೃಷ್ಣ ಯಾರಿಗೆ ಹೇಳ್ತಾ ಇದ್ದಾನೆ? ಪೃಥೆ. ಪೃಥೆ ಅಂದ್ರೆ ಯಾರು? ಪೃಥೆಯ ಮಗ ಅಂದ್ರೆ ಪಾರ್ಥ. ಅಂದ್ರೆ ಪೃಥೆ ಅಂದ್ರೆ ವಸುದೇವನ ತಂಗಿ, ಕೃಷ್ಣನ ತಂದೆ ವಸುದೇವನ ತಂಗಿ. ಹೇಳ್ತಾ ಇದ್ದಾನೆ ಏನಂತೆ, ನೀನು ಷಂಡತನವನ್ನು ಹೊಂದಬೇಡ ಅಂತ ಹೇಳ್ತಾನೆ ಅಂತ. ಆದ್ರಿಂದ ಇನ್ನು ಹೆಚ್ಚು ಅವನಿಗೆ ಮನಸ್ಸಿಗೆ ನಾಟುವಂತೆ ಭಗವಂತ ಇಲ್ಲಿ ಅವನನ್ನ ಬೈತಾ ಇದ್ದಾನೆ. ಅಂದ್ರೆ ನೀದು ಯಾವುದೋ ನಿನಗೆ ಸರಿಯಲ್ಲ, ಯಾಕೆಂತಂದ್ರೆ ನೀನು ಧರ್ಮದ ಪ್ರಕಾರ ನೀನು ಏನು ನಡೀತಾ ಇದೀಯಾ ಅಂತ ನೀನ್ ಅನ್ಕೊಂತಿದ್ಯಾ, ಅದು ಧರ್ಮದ ಪ್ರಕಾರ ಸೂಚನೆ ಕೊಡ್ತಾ ಇಲ್ಲ. ಅದು ನಿನ್ನ ಮನಸ್ಸಿನ ದೌರ್ಬಲ್ಯವನ್ನ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂದ್ರೆ ನಿನ್ನ ಮನಸ್ಸಿನ ದೌರ್ಬಲ್ಯವನ್ನ ತೋರಿಸ್ತಾ ಇದೆ. ಅದು ನಿನಗೆ ಇದು ಯಾವ ಒಂದು ಒಳ್ಳೆ ಸೂಚನೆ ಅಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮತ್ತೆ ಕೃಷ್ಣ ಕೂಡ ಅರ್ಜುನನ್ನ ಏನಂತ ಕರಿತಾ ಇದ್ದಾನೆ? ಪರಂತಪ. ಪರಂತಪ ಅಂತಂದ್ರೆ ಏನು? ಶತ್ರುಗಳನ್ನ ನಾಶ ಮಾಡುವನು. ಅಂದ್ರೆ ಅಂತ ಅಂದ್ರೆ ಇಲ್ಲಿ ಹೊಗಳ್ತಾ ಇದ್ದಾನೆ ಕೂಡ ಕೃಷ್ಣ ಅರ್ಜುನನ. ಅಂದ್ರೆ ನೀನು ಇಷ್ಟು ಶೌರ್ಯವನ್ನ ಪಡೆದಿದ್ಯಾ, ಇಷ್ಟು ನಿನಗೆ ಶಕ್ತಿ ಇದೆ, ಆದರೂ ಕೂಡ ನೀನು ಈ ಒಂದು ನಾಟಕೀಯದ ಅನುಕಂಪವನ್ನ ತೋರಿಸ್ತಾ ಇದೆಯಲ್ಲ, ಈ ನಾಟಕೀಯದ ಅನುಕಂಪದಿಂದ ನಿನ್ನ ಹೃದಯದಲ್ಲಿ ಈ ಒಂದು ದೌರ್ಬಲ್ಯ ಇದರಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಕೃಷ್ಣ ಹೇಳ್ತಾ, ನೀನ್ ಇಂಥ ಒಂದು ಶೌರ್ಯದಿಂದ ನೀನು ಹಿಂಜರಿಬಾರ್ದು, ನೀನು ಷಂಡತನವನ್ನ ತೋರಿಸ್ಬಾರ್ದು, ನೀನು ಧೈರ್ಯವಾಗಿರ್ಬೇಕು ಅಂತ ಹೇಳಿ ಅರ್ಜುನನಿಗೆ ಮೇಲೆ ಎಬ್ಬಿಸ್ತಾ ಇದ್ದಾನೆ. ಮತ್ತೆ ನಾವು ನೋಡ್ಬೋದು ಇಲ್ಲಿ ಯಾಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅರ್ಜುನ ಕ್ಷತ್ರಿಯ. ಕ್ಷತ್ರಿಯನಾದವನು ಅವನ ಒಂದು ಕರ್ತವ್ಯ ಏನು? ಯಾರೇ ಅವನಿಗೆ ಆಹ್ವಾನಿಸಿದ್ರು ಅಂದ್ರೆ ಯುದ್ಧಕ್ಕೆ ಆಹ್ವಾನಿಸಿದ್ರು ಕೂಡ ಅವನು ಅದಕ್ಕೆ ಹಿಂಜರಿಬಾರ್ದು, ಅವನು ಯುದ್ಧ ಮಾಡಬೇಕು. ಇದು ಒಂದು ಅವಮಾನದ ಕೆಲಸ. ಅಂದ್ರೆ ಅವನು ತನ್ನ ಯುದ್ಧ ಮಾಡಲ್ಲ ಅಂತ ಯುದ್ಧ ಭೂಮಿಗೆ ಬಂದು ಆಹ್ವಾನಿಸಿದಾಗ ಅವನು ಯುದ್ಧ ಮಾಡಲ್ಲ ಅಂದ್ರೆ ಇದು ಒಂದು ಕರ್ತವ್ಯ ಭ್ರಷ್ಟ ಮತ್ತೆ ಅವಮಾನ ಕೂಡ, ಒಂದು ಕ್ಷತ್ರಿಯನಾಗಿ ಅವಮಾನ ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಯಾಕೆಂದ್ರೆ ಕೃಷ್ಣ ಇಲ್ಲಿ ಬಹಳ ಆತ್ಮೀಯ ಸ್ನೇಹಿತ, ಮತ್ತೆ ಒಂದು ಅವನನ್ನ ಸರಿಯಾದ ಮಾರ್ಗದರ್ಶಕ ಕೂಡ ಅವನಿಲ್ಲಿ. ಯಾಕೆಂದ್ರೆ ಕೃಷ್ಣ ಇಲ್ಲಿ ಮಾರ್ಗದರ್ಶಕನಾಗಿ ಕೃಷ್ಣ ಅರ್ಜುನನ ಅಂದ್ರೆ ಒಂದು ಒಳ್ಳೆ ಸ್ನೇಹಿತನಾಗಿ ಇಲ್ಲಿ ಕೃಷ್ಣ ಮಾಡಬೇಕಾದಂತ ಕರ್ತವ್ಯವನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ಅದನ್ನ ಇಲ್ಲಿ ನಾವು ನೋಡ್ಬೋದು. ಹಾಗಾಗಿ ಈ ಶ್ಲೋಕಗಳಲ್ಲಿ ನಮ್ಗೇನು ಕೃಷ್ಣ ನಮ್ಗೆ ತಿಳಿಸ್ತಾ ಇದ್ದಾನೆ ಅಂದ್ರೆ, ನಮಗೂ ಕೂಡ ಅಂದ್ರೆ ಈ ಒಂದು ನಮ್ಮ ಹೃದಯದಲ್ಲಿ ಕೂಡ ಕೃಷ್ಣ ನಮ್ಮ ಹೃದಯದಲ್ಲಿದ್ದು ಸದಾ ನಮ್ಗೆ ದಾರಿ ದೀಪವಾಗಿ, ಅಂದ್ರೆ ನಮಗೆಲ್ಲರಿಗೂ ದಾರಿ ದೀಪವಾಗಿ ಭಗವಂತ ನಮ್ಗೆ ಯಾವ ರೀತಿಯಲ್ಲಿ ಅಂದ್ರೆ ಈ ಭಗವದ್ಗೀತೆಯ ಮೂಲಕ ನಮ್ಗೆ ಯಾವ ರೀತಿಯಲ್ಲಿ ನಾವು ನಡಿಬೇಕು, ಯಾವ ರೀತಿಯಲ್ಲಿ ನಾವು ವರ್ತಿಸ್ಬೇಕು, ನಮ್ಮ ಕರ್ತವ್ಯ ಏನು, ಅದೆಲ್ಲವನ್ನ ಭಗವಂತ ಇಲ್ಲಿ ಅರ್ಜುನನ ಮೂಲಕ ನಮಗೆಲ್ಲ ಇಲ್ಲಿ ತಿಳಿಸ್ತಾ ಇದ್ದಾನೆ. ಸೊ ಇದನ್ನೆಲ್ಲ ನಾವು ಭಗವದ್ಗೀತೆ ಬಹಳ ಮನನ ಇಟ್ಟು ನಾವು ಗಮನ ಇಟ್ಟು ಇದನ್ನ ಓದ್ದಾಗ ನಮಗೆ ಮತ್ತೆ ಸರಿಯಾದ ಒಂದು ಗುರು ಪರಂಪರೆಯಲ್ಲಿ ಬಂದಂತ ಒಂದು ವ್ಯಕ್ತಿಗಳಿಂದ ನಾವು ಈ ಒಂದು ವ್ಯಾಖ್ಯಾನವನ್ನ ಕೇಳಿದಾಗ ಆಗ ನಮ್ಮ ಕರ್ತವ್ಯದ ಬಗ್ಗೆ ನಮ್ಮ ಇದರ ಬಗ್ಗೆ ಎಲ್ಲ ಕೂಡ ನಮ್ಗೆ ಕರ್ತವ್ಯದ ಬಗ್ಗೆ ಬಹಳಷ್ಟು ನಮ್ಗೆ ಸರಿಯಾಗಿ ನಮ್ಗೆ ಅರ್ಥ ಆಗತ್ತೆ. ಹರಿ ಕೃಷ್ಣ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.